ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆ ಫ್ರೀಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೊರೋನಾ ವೈರಸ್ನಿಂದಾಗಿ ಇಡೀ ದೇಶವೇ ಲಾಕ್ಡೌನ್ ಆಗಿದೆ, ಜನರ ಆರ್ಥಿಕ ಸ್ಥಿತಿ ಕೂಡ ಕೆಳಮಟ್ಟಕ್ಕೆ ಹೋಗುತ್ತಿದೆ. ಇವೆಲ್ಲವನ್ನ ಸರ್ಕಾರ ನಿಭಾಯಿಸಲು ಸಾಧ್ಯವಾಗುತ್ತಿಲ್ಲ, ಇವರಿಗೆ ಹಣದ ಅವಶ್ಯಕತೆ ಉಂಟು. ಈಗಾಗಲೇ ಸ್ಯಾಂಡಲ್ವುಡ್ನ ಹಲವಾರು ತಾರೆಯವರು ಕೊರೋನಾ ವೈರಸ್ ಹೋರಾಟಕ್ಕೆ ಪರಿಹಾರ ನಿಧಿ ನೀಡಿದ್ದಾರೆ. ಇನ್ನು ಕಿರುತೆರೆಯಲ್ಲಿ ಮಿಂಚುತ್ತಿರುವ ಬಿಗ್ ಬಾಸ್ ಕನ್ನಡ ಸೀಸನ್ 7 ಶೈನ್ ಶೆಟ್ಟಿ ಅವರು ಈಗಾಗಲೇ 33 ಹೆಚ್ಚು ಕುಟುಂಬಗಳಿಗೆ ಒಂದು ತಿಂಗಳಿಗೆ ಆಗುವಷ್ಟು ರೇಷನ್ ಮತ್ತು ಮನೆ ಬಾಡಿಗೆ ಕಟ್ಟಿದ್ದಾರೆ. ಇನ್ನು ದೊಡ್ಡ ಮಟ್ಟದಲ್ಲಿ ಕೆಲಸವನ್ನು ಮಾಡಲು ಶೈನ್ ಶೆಟ್ಟಿ ಅವರು ಕೂಡ ಮುಂದಾಗಿದ್ದಾರೆ. ಈ ಸಲಿಗೆ ಈಗ ನಟಿ ದೀಪಿಕಾ ದಾಸ್ ಅವರು ಕೂಡ ಸೇರ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ಗೆ ಹೋಗುವ ಮುನ್ನವೇ ನಾಗಿಣಿ ಧಾರಾವಾಹಿ ಮೂಲಕ ತುಂಬಾನೇ ಫೇಮಸ್ ಆಗಿದ್ದರು ದೀಪಿಕಾ ದಾಸ್ ಅವರು. ನಟಿ ದೀಪಿಕಾ ದಾಸ್ ಅವರು ಈಗ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ 5 ಲಕ್ಷ ರೂಪಾಯಿ ಹಣವನ್ನು ನೀಡಿದ್ದಾರೆ. ಇಂತಹ ಸಮಯದಲ್ಲಿ ನಮ್ಮವರ ಕಷ್ಟಕ್ಕೆ ಸ್ಪಂದಿಸಬೇಕು ಎನ್ನುವುದು ಅವರ ಆಶಯವಾಗಿದೆ. ಬಿಗ್ ಬಾಸ್ ಮುಗಿದ ಬಳಿಕ ಇವರು ಅನೇಕ ಸಂದರ್ಶನ ನೀಡಿದ್ದಾರೆ, ಅನೇಕ ಸಭೆ ಸಮಾರಂಭಗಳಿಗೆ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಸದ್ಯ ಮನೆಯಲ್ಲೇ ಸೆಟ್ಲ್ ಆಗಿರುವ ದೀಪಿಕಾ ದಾಸ್ ಅವರು ಪೇಂಟಿಂಗ್ ಮಾಡುತ್ತಾ ಟೈಮ್ ಪಾಸ್ ಮಾಡುತ್ತಿದ್ದಾರೆ. ಹೌದು, ಕೊರೋನಾ ವೈರಸ್ ಹೋರಾಟಕ್ಕೆ ಈಗ 5 ಲಕ್ಷ ರೂಪಾಯಿ ನೀಡಿದ್ದಾರೆ ದೀಪಿಕಾ ದಾಸ್ ಅವರು. ಇವರ ಒಳ್ಳೆ ಕೆಲಸ ನಿಮಗೂ ಕೂಡ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ.